ಐ ಥಿಂಕ್ ಓವರ್ಆಲ್ ಎಲ್ಲ ಎವ್ರಿಥಿಂಗ್ ಇಸ್ ದಟ್ ಪ್ಯಾಕೇಜ್ ಚೆನ್ನಾಗಿದೆ. ಡೈಲಾಗ್ಸ್ ಅಂತ ಮಾಸ್ತಿ ಬಗ್ಗೆ ಹೇಳಗೇ ಇಲ್ಲಮ್ಮ. ಐ ಥಿಂಕ್ ಟಗ್ರುಲ್ ಏನು ಬರ್ತಿದ್ರು ಬೇರೆ ಥರ ಇದರಲ್ಲಿ ಒಂದು ವಿಭಿನ್ನತೆ ಟ್ರೈ ಮಾಡಿದ್ದಾರೆ ಆ್ಯಂಡ್ ಸಕ್ಸಸ್ಫುಲ್ ಆಗಿದ್ದಾರೆ ಇದರಲ್ಲಿ. ಆ್ಯಂಡ್ ದ ಓಲ್ ಫಿಲಮ್ ಇಸ್ ಎಂಗೇಜಿಂಗ್ ಆ್ಯಂಡ್ ಫುಲ್ ಫಿಲಮ್ ಇಸ್ ಗುಡ್. ಯಾಕೆ ಪ್ರತಿ ಒಂದು ಅಂಶ ಅಂತ ಹೇಳೋಕ್ಕಲ್ಲ. ಐ ಥಿಂಕ್ ಫ್ಲ್ಯಾಶ್ ಬ್ಯಾಕ್ ಪೋರ್ಷನ್, ಇಡೀ ಪೋರ್ಷನ್ ಹೀರೋ ಇರಲ್ಲ, ಒಂದು 20-25 ನಿಮಿಷ ಇರಲ್ಲ. ಬಟ್ ಆದರೂ ಆ ಹುಡುಗ ದ ಬಾಯ್ಸ್ ಕ್ಯಾರಿಡ್ ದಟ್ ಪೋರ್ಷನ್ ವೆರಿ ವೆಲ್. ಅದು ಇಂಟ್ರೆಸ್ಟಿಂಗ್. ಅದು ಏನು ಮಾಡೋಕ್ಕಲ್ಲ, ಉಪೇಂದ್ರ ಫಸ್ಟ್ ಬಂದು ಎಲ್ಲ ಸ್ಟ್ಯಾಂಪ್ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದೇನು ಏನು ಮಾಡೋಕ್ಕೆ, ಎಲ್ಲದಕ್ಕೂ ಒಂದು ಓಂಕಾರ ಅಂತ ಬೇಕಲ್ಲ. ಅದೇ ನನ್ನಿಂದ ಶುರು ಆಯ್ತು ಅನ್ನೋದು, ಓಂಕಾರ ಅಂದ್ರೆ ಉಪೇಂದ್ರ ಹಾಕ್ಬಿಟ್ಟಿದ್ದಾರೆ, ಅದರಿಂದ ಏನು ಮಾಡೋಕ್ಕಾಗಲ್ಲ. ಬಟ್ ಐ ಥಿಂಕ್ ಅವರು ಒಂದು ಪಾಪ್ಯುಲರ್ ಫಿಲ್ಮ್ಲೇ ಒಂದು ಗ್ಲಿಮ್ಸ್ ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಅದು ಯಾರದೇ ಸಿನಿಮಾ ಆಗಿರ್ಬೋದು, ನಂದೇ ಆಗಿರ್ಬೋದು, ಇಲ್ಲ ಅಪ್ಪುದೇ ಆಗಿರ್ಬೋದು, ಇಲ್ಲ ದರ್ಶನ್ದೇ ಆಗಿರ್ಬೋದು, ಸುದೀಪ್ದೇ ಆಗಿರ್ಬೋದು, ಯಾರದೇ ಆಗಿರಲಿ ಅದು. ಯಾಕೆ ದುನಿಯಾದೇ ಒಂದು ಒಂದು ಪಾಪ್ಯುಲರ್ ಫಿಲ್ಮ್ ಅವ್ರದೇ ಇದೆ. ಸೂರಿ ಇದು ಡೈರೆಕ್ಟ್ ಮಾಡೋ ದುನಿಯಾ ಸಿನಿಮಾ ಫಸ್ಟ್ ಸಿನಿಮಾ ಅಂತ ಅನಿಸೋದೇ ಇಲ್ಲ, ಅಷ್ಟು ಅದ್ಭುತವಾಗಿದೆ. ಯಾಕಂದರೆ ಒಂದು ಅಂಡರ್ವರ್ಲ್ಡ್ ಫಿಲಮ್ ಅಂತ ಬಂದಾಗ ಈ ಈ ಫಿಲಮ್ಸ್ ಎಲ್ಲ ಒಂದು ಶೇಡಿಗೆ ಬರ್ತಾ ಇರುತ್ತೆ. ಒಂದು ಓಮು, ಒಂದು ದುನಿಯಾ, ಒಂದು ಜೋಗಿ, ಆ ಥರ ಎಲ್ಲ ಮೈಂಡ್ ಬರ್ತಾ ಇರುತ್ತೆ. ಐ ಥಿಂಕ್ ಎಲ್ಲ ಒಂದು ಕಡೆ ಗ್ಲಿಮ್ಸ್ ಹಾಕೋದೇನು ಒಂದು ಆಡಿಯನ್ಸ್ ಒಂದು ಅಟ್ರಾಕ್ಷನ್ಗೆ ಒಂದು ಒಂದು ಗಿಮಿಕ್ ಅಷ್ಟೇ. ಬಟ್ ದಟ್ ಗಿಮಿಕ್ ಶುಡ್ ಬಿ ಪಾಸಿಟಿವ್ ಅಷ್ಟೇ. ಎಲ್ಲ ಪಾಸಿಟಿವಾಗಿ ಮಾಡಿದ್ದಾರೆ ಅಷ್ಟೇ, ಎಲ್ಲೂ ಬೇಗ ಬೇಗ ತುರಿದಂಗಿಲ್ಲ. ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಡನ್ ವೆರಿ ವೆಲ್.